ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ವಿಶ್ವಕಪ್ 2019ಕ್ಕೆ ಸ್ವಾಗತ. ನಾನು ಶ್ರುತಿ ಬಳ್ಳಾರಿ. April 15 ಈ ದಿನವನ್ನ ಇಡೀ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಎದುರು ನೋಡುತ್ತಿದ್ದಾರೆ. ಯಾಕಂದ್ರೆ ಟೀಂ ಇಂಡಿಯಾ ವಿಶ್ವಕಪ್ ಸಂಭವನೀಯ ತಂಡ ಪ್ರಕಟವಾಗೋದೇ ಅವತ್ತು. ಇನ್ನು ಆಯ್ಕೆ ಸಮಿತಿ ಮುಖ್ಯಸ್ಥ MSK ಪ್ರಸಾದ್, ಇಂಡಿಯಾ ಟೀಂ ಈಗಾಗಲೇ ಬಲಿಷ್ಠ ಕೊಹ್ಲಿ ಸೈನ್ಯವನ್ನ ರೆಡಿ ಮಾಡಿಕೊಂಡಿದೆ. ಮುಂಬೈನಲ್ಲಿ ಟೀಂ ಇಂಡಿಯಾವನ್ನ ಪ್ರಕಟ ಮಾಡೋ ಆಯ್ಕೆಗಾರರು ಸರ್ಪ್ರೈಸ್ ನೀಡ್ತಾರ, ತಂಡದಲ್ಲಿ ಬದಲಾವಣೆ ಮಾಡ್ತಾರ ಅಥವಾ ನಿರೀಕ್ಷೆಯಂತೆ ಅದೇ ಆಟಗಾರರನ್ನ ಮುಂದುವರಿಸ್ತಾರ ಅನ್ನೋ ಪ್ರಶ್ನೆಗಳು ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡುತ್ತಿದೆ. ಆದ್ರೆ ಅಭಿಮಾನಿಗಳ ಪ್ರಶ್ನೆಗೆ ಟೀಂ ಇಂಡಿಯಾ ಮಾಜಿ ನಾಯಕ ಸೌರವ್ ಗಂಗೂಲಿ ಉತ್ತರಿಸಿದ್ದಾರೆ. ತನ್ನ ವಿಶ್ವಕಪ್ ತಂಡವನ್ನ ಪ್ರಕಟಿಸಿರೋ ಗಂಗೂಲಿ ಒಂದು ಸರ್ಪ್ರೈಸ್ ಸಹ ನೀಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರ ವೇಗಿ ನವದೀಪ್ ಸೈನಿಯನ್ನ ಗಂಗೂಲಿ ತನ್ನ ತಂಡದಲ್ಲಿ ಆಯ್ಕೆ ಮಾಡಿದ್ದಾರೆ. ಉಳಿದಂತೆ ಗಂಗೂಲಿ ಆಯ್ಕೆ ಮಾಡಿರೋ ತಂಡದಲ್ಲಿ ಯಾವೆಲ್ಲ ಆಟಗಾರರು ಇದ್ದಾರೆ ನೋಡೋಣ ಬನ್ನಿ. 2019 ವಿಶ್ವಕಪ್ಗೆ ಗಂಗೂಲಿ ತಂಡ ಸಿಕ್ಕಿದೆ. ವಿರಾಟ್ ಕೊಹ್ಲಿ ನಾಯಕ, ರೋಹಿತ್ ಶರ್ಮಾ ಉಪನಾಯಕ, ಶಿಖರ್ ಧವನ್, KL ರಾಹುಲ್, ವಿಜಯ್ ಶಂಕರ್, ಕೇದಾರ್ ಜಾಧವ್, MS ಧೋನಿ, ರಿಷಭ್ ಪಂತ್, ಹಾರ್ದಿಕ್ ಪಾಂಡ್ಯ, ಕುಲ್ದೀಪ್ ಯಾದವ್, ಯಜುವೇಂದ್ರ ಚಹಲ್, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಶಮಿ, ನವದೀಪ್ ಸೈನಿ, ಜಸ್ಟಿಸ್ ಬೂಮ್ರಾ,